ಹಲೋ ನಮಸ್ತೆ ಸ್ಟೂಡೆಂಟ್ಸು ನಾನು ನಿಖಿಲ್ೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಸ್ಟೂಡೆಂಟ್ಸು ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋ ಕನ್ಫ್ಯೂಷನ್ಗಳಿದ್ದಿತ್ತು ಸೊ ಅದಕ್ಕೋಸ್ಕರ ವಿದ್ ಪ್ರೂಫು ನಾನು ನಿಮಗೆ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಒಂದು ಕಾಲೇಜಿದು ಯಾವುದು ಅಂತ ಕೇಳಿದರೆ ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು ಓಕೆ ನಾನು ಯಾಕೆ ಇದೇ ಕಾಲೇಜಿಗೆ ತಗೊಂಡಿದ್ದೇನೆ ಕೇಳಿದರೆ ಆಲ್ಮೋಸ್ಟ್ ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಯಾವ್ಯಾವ ಡಾಕ್ಯುಮೆಂಟನ್ನು ಇದು ಮಾಡಿದ್ದಾರೆ ನೋಡಿ ಎಲ್ಲ ಕಾಲೇಜ್ಗಳಿಗೂ ಕೂಡ ಸೇಮ್ ಸೇಮ್ ಡಾಕ್ಯುಮೆಂಟ್ಸ್ ಯಾಕಂತ ಕೇಳಿದ್ರೆ ಇವ್ರು ಕೊಟ್ಟಿರೋದು ಕೆ ಸಿ ಟಿ ಕೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಸೇಮ್ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿ ಎಮ್ ಎಸ್ ಐ ಟಿ ಆ್ಯಂಡ್ ಈವನ್ ಎಲ್ಲ ಕಾಲೇಜಿಗೂ ಕೂಡ ಇದೇ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಆ್ಯಂಡ್ ಒರಿಜಿನಲ್ಲೂ ಬೇಕು ಅಟೆಸ್ಟೆಡ್ ಕಾಪೀಸನ್ನು ಮಾಡಿಸ್ಕೊಂಡ್ರೆ ಬೆಟರ್ಡ್ ಬೆಟರ್ ಆ್ಯಂಡ್ ಫೋಟೋ ಕಾಪಿನೂ ತೆಗೆದಿಟ್ಕೊಳ್ಳಿ ಓಕೆ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಬಿ ಎಮ್ ಎಸ್ ಐ ಟಿ ಬಟ್ ಅಂದರೆ ಇಲ್ಲಿರೋದು ನಾನು ತಗೊಂಡಿರೋ ಪಿ ಡಿ ಎಫ್ ಅನ್ನೋದು ಪರ್ಟಿಕ್ಯುಲರ್ಲಿ ಬಿ ಎಮ್ ಎಸ್ ಐ ಟಿ ಕಾಲೇಜಿದು ಬಟ್ ಎಲ್ಲರಿಗೂ ಕೂಡ ಇದೇ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಆಯಿತಾ ಇದೆಲ್ಲರಿಗೂ ಕೂಡ ಇದೇ ಡಾಕ್ಯುಮೆಂಟ್ಸ್ಗಳನ್ನ ಇದು ಮಾಡಿ ಇದ್ರ ಜೊತೆಗೆ ಇನ್ಯಾವುದಾದ್ರೂ ಯಾವುದಾದ್ರೂ ತೊಗೊಂಡು ಹೋಗಬೇಕು ಅಂತಿದ್ರೆ ನಾನು ಅದನ್ನು ಆ್ಯಡ್ ಮಾಡ್ತೇನೆ ಆಯಿತಾ ಇಲ್ಲಿ ನೋಡಿ ಕೆ ಸಿ ಇ ಟಿ ನಾನು ಝೂಮ್ ಮಾಡ್ತಾ ಇದ್ದೇನೆ ಕೆ ಸಿ ಇ ಟಿ ಅಥವಾ ಸಿ ಟಿ ಕಾಮೆಂಟ್ ಕೆ ಮ್ಯಾನೇಜ್ಮೆಂಟು ಇದೆಲ್ಲ ಇದು ಮಾಡ್ಕೊಳ್ಳಿ ಹೇಳ್ತಾರೆ ಒಂದು ನೀವು ಸಾಫ್ಟ್ ಕಾಪಿ ಸ್ಕ್ಯಾನ್ ಮಾಡಿ ಸಾಫ್ಟ್ ಕಾಪಿ ಇಟ್ಕೊಂಡಿರಿ ನಿಮ್ಮ ಪೆನ್ ಡ್ರೈವಲ್ಲೋ ನಿಮ್ಮ ಸಿಸ್ಟಮ್ ಇದ್ರ ಸಿಸ್ಟಮಲ್ಲೋ ಅಥವಾ ಮೊಬೈಲ್ನಲ್ಲೋ ಸಾಫ್ಟ್ ಕಾಪಿನೂ ತೆಗೆದಿಟ್ಕೊಳ್ಳಿ ಪ್ಲಸ್ ಇದೆಲ್ಲದ್ರದ್ದು ಹಾರ್ಡ್ ಕಾಪಿ ಇಲ್ಲೆಲ್ಲದ್ರದ್ದು ಹಾರ್ಡ್ ಕಾಪಿ ಓಕೆ ಇಲ್ಲ ನೋಡಿ ಫಸ್ಟಿಗೆ ಅಡ್ಮಿಷನ್ ಆರ್ಡರ್ ಫ್ರಮ್ ಕೆ ಇ ಎ ಅಂದರೆ ಹೇಳಿ ಅಡ್ಮಿಷನ್ ಆರ್ಡರ್ ಅಂದ್ರೆ ಏನು ಹೇಳಿ ನೀವು ಇವಾಗ ಫೀಸನ್ನು ಪೇ ಮಾಡ್ತೀರಾ ಫೀಸನ್ನು ಪೇ ಮಾಡೋದು ಅಂತ ಹೇಳಿದ್ರೆ ಚಲನ್ ಇದೆ ಮತ್ತೊಂದು ಫೀಸನ್ನು ಪೇ ಮಾಡಲಿಕ್ಕೆ ಮೂರು ಆಪ್ಷನ್ ಇದೆ ಸ್ಟೂಡೆಂಟ್ಸು ಓಕೆ ಒಂದು ಆರ್ ಟಿ ಜಿ ಎಸ್ಸು ಕೂಡ ಮಾಡ್ಬೋದು ನಿಮಗೆ ನಾನು ಹೇಳಿದ್ದೆ ಅಲ್ಲ ಬ್ಯಾಂಕಿಗೆ ಹೋಗಿ ಚಲನನ್ನು ಡೌನ್ಲೋಡ್ ಮಾಡಿ ಆರ್ ಟಿ ಜಿ ಎಸ್ಸು ಮಾಡ್ಬೋದು ನೆಫ್ಟು ಮಾಡ್ಬೋದು ಸೊ ಅದ್ರತ್ರೂ ಒಂದಿದೆ ಇನ್ನೊಂದು ನಿಮ್ಮದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಇದು ಕೂಡ ಇದೆ ಬಟ್ ನಾನು ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ನ ನಾನು ಯಾಕೆ ನಿಮಗೆ ಇದು ಮಾಡೋದಿಲ್ಲ ಎನ್ಕರೇಜ್ ಮಾಡೋದಿಲ್ಲ ಕೇಳಿದರೆ ಕೆ ಇ ಎದವ್ರದ್ದು ವೆಬ್ಸೈಟ್ ನಿಮ್ಗೆ ಗೊತ್ತಿದೆ ಸಡನ್ನಾಗಿ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಾಗ ಎಲ್ಲ ಮಧ್ಯದಲ್ಲಿ ಸ್ಟ್ರಕ್ ಆಗೋದು ನಾನು ನಿಮಗೆ ಹಣ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಟ್ರಾನ್ಸಾಕ್ಷನ್ ಸ್ಟಾಪ್ ಆಗೋದು ನೀವು ಈಗ ಫಾರ್ ಎಕ್ಸಾಂಪಲ್ ಓನ್ಲಿ ಕಾಲೇಜ್ ಅಡ್ಮಿಷನಿಗೋಸ್ಕರ ಇಂತಿಷ್ಟು ಹಣವನ್ನು ಇದು ಮಾಡಿರ್ತೀರಾ ಅದರಲ್ಲಿ ಸ್ಟಾಪ್ ಆಗೋದು ಆಮೇಲೆ ಅದು ರಿವರ್ಸ್ ವಾಪಸ್ ಬರಲಿಕ್ಕೆ ಅಥವಾ ಅವರು ಅಕೌಂಟಿಗೆ ಹೋಗದೆ ಇರೋದು ಸೊ ಇದೆಲ್ಲ ಟೂ ತ್ರೀ ಡೇಸ್ ತೊಗೊಳ್ಳೋದು ನಿಮಗೆ ವಾಪಸ್ ರಿಫಂಡ್ ಆಗಲಿಕ್ಕೆ ಇದೆಲ್ಲ ಸುಮ್ಮನೆ ಟೆನ್ಷನ್ ಬೇಡ ಅದಕ್ಕೆ ನಾನು ಹೇಳೋದು ಬೆಟರ್ ನೀವು ಆರ್ ಟಿ ಜಿ ಎಸ್ ಮಾಡಿದ್ರೆ ಬೆಟರ್ ಏನು ಮಾಡಿ ಅಂತ ಕೇಳಿದರೆ ಬ್ಯಾಂಕಿಗೆ ಹೋಗಿ ಚಲನ ಡೌನ್ಲೋಡ್ ಮಾಡಿ ಪೇ ಮಾಡೋದು ಬೆಟರ್ ಓಕೆ ದಿಸ್ ಇಸ್ ಬೆಟರ್ ಆಪ್ಷನ್ ಸ್ಟೂಡೆಂಟ್ ನನ್ನ ಒಪಿನಿಯನ್ ಪ್ರಕಾರ ಬೇರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅದು ಬೇಡ ಅಂತ ನಾನು ಹೇಳ್ತೇನೆ ಬಟ್ ಇಫ್ ಆರ್ ಕಂಫರ್ಟೇಬಲ್ ವಿತ್ ದಟ್ ಯು ಕೆನ್ ಗೋ ಓಕೆ ಯಾಕಂತ ಕೇಳಿದರೆ ಕಾಮಿಡಿಕಿಯಲ್ಲಿ ಅದನ್ನು ಯೂಸ್ ಮಾಡಿದ್ರು ಬಟ್ ಕಾಮಿಡ್ಕಿ ವೆಬ್ಸೈಟ್ ತುಂಬ ಯೂಸರ್ ಫ್ರೆಂಡ್ಲಿ ಆಗಿತ್ತು ಬಟ್ ನಿಮ್ಗೆ ಇ ಎದು ಗೊತ್ತಿದೆ ಒಂದು ಅಟ್ ಅ ಟೈಮ್ ತುಂಬ ಸ್ಟೂಡೆಂಟ್ಸ್ಗಳು ಲಾಗಿನ್ ಆದರೆ ಫೋರ್ ನಾಟ್ ಫೋರ್ ಎರರ್ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಓಕೆ ಫೋರ್ ನಾಟ್ ಫೋರ್ ಎರರ್ ಅಥವಾ ಪೇಜ್ ನಾಟ್ ಫೌಂಡ್ ಇಂಥ ಎರರ್ಗಳೇ ಬರ್ತಾ ಇರುತ್ತೆ ಸೊ ಬೆಟರ್ ಟು ಟೇಕ್ ದ ಚಲನ್ ಪ್ರಿಂಟ್ಔಟ್ ಚಲನ್ ಪ್ರಿಂಟ್ಔಟ್ನ ತೆಗೀನಿ ಗೊಡು ಬ್ಯಾಂಕ್ ಅಂಡ್ ಪೇ ದ ಫೀಸ್ ದಟ್ಸ್ ಬೆಟರ್ ಓಕೆ ಸೊ ಅದು ನನ್ನ ಪ್ರಕಾರ ಬೆಟರ್ ಆಪ್ಷನ್ ಓಕೆ ಫಸ್ಟ್ ಒನ್ ಅಡ್ಮಿಷನ್ ಆರ್ಡರ್ ಅಂತ ಹೇಳಿದರೆ ಫೀಸ್ ಪೇ ಮಾಡಿದ ನಂತರ ಚಲನ್ ಚಲನ ತೆಗಿತೀರ ಚಲನ್ ಪ್ರಿಂಟ್ಔಟ್ ತೆಗೆದು ಬ್ಯಾಂಕಿಗೆ ಹೋಗ್ತೀರಾ ಬ್ಯಾಂಕಲ್ಲಿ ಏನು ಆರ್ ಟಿ ಜಿ ಎಸ್ಸೋ ಏನೋ ಒಂದು ಮಾಡಿ ನೀವು ಫೀಸನ್ನ ಪೇ ಮಾಡ್ತೀರಾ ಫೀಸನ್ನು ಪೇ ಮಾಡಿದ ಒನ್ ಅವರ್ನ ನಂತರ ನೀವು ಮತ್ತೆ ಲಾಗಿನ್ ಆಗಬೇಕು ಇ ವೆಬ್ಸೈಟ್ಗೆ ಲಾಗಿನ್ ಆದರೆ ನಿಮಗೆ ನಿಮಗೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಆಯಿತಾ ಅದು ಬೇಕು ಅವ್ರು ಹೇಳ್ತಾರೆ ಅಡ್ಮಿಷನ್ ಆರ್ಡರ್ನ ಒರಿಜಿನಲ್ಲು ಮತ್ತು ಟೂ ಕಾಪೀಸ್ ಯಾರಿಗೆ ಇದು ಕಾಲೇಜಿಗೆ ಕೊಡಲಿಕ್ಕೆ ಅದಕ್ಕೋಸ್ಕರ ನೀವೇನು ಮಾಡಿ ಒರಿಜಿನಲ್ ಕಾಪಿ ಜೊತೆ ಒಂದು ಫೋರ್ ಫೈವ್ ಕಾಪೀಸ್ ಮಾಡಿ ಫೋರ್ ಫೈವ್ ಕಾಪೀಸಲ್ಲಿ ಅಂದರೆ ಫೋಟೋ ಕಾಪೀಸ್ ಮಾಡಿ ಆ ಫೋಟೋ ಕಾಪಿಗೆ ಅಟ್ಲೀಸ್ಟ್ ಒಂದಕ್ಕಾದರೂ ಎಟೆಸ್ಟೇಷನ್ ಒನ್ ಅಥವಾ ಟೂಗೆ ಎಟೆಸ್ಟೇಷನ್ ಮಾಡಿಸಿ ಎಟೆಸ್ಟೇಷನ್ ಕಂಪಲ್ಸರಿ ಇಲ್ಲ ಬಟ್ ಟು ಬಿ ಇನ್ ದ ಸೇಫರ್ ಸೈಡ್ ಅಟೆಸ್ಟೇಷನ್ ಮಾಡಿಸಿ ಇಟ್ಕೊಳ್ಳಿ ಆಯಿತಾ ಒಂದೇದು ಎರಡನೇದು ಫೀ ಪೇಯ್ಡ್ ಕಾಪಿ ಫೀ ಪೇಯ್ಡ್ ಕಾಪಿ ಅಂದರೆ ಕೆ ಸಿ ಇ ಟಿ ತ್ರೂ ಹೋದಾಗ ನಿಮಗೆ ಚಲನ್ ಡೌನ್ಲೋಡ್ ಮಾಡಿರ್ತೀರ ಕಾಲೇಜಿಗೆ ಹೋಗಿ ಐ ಮೀನ್ ಬ್ಯಾಂಕಿಗೆ ಹೋಗಿ ಹಣವನ್ನು ಪೇ ಮಾಡಿರ್ತೀರಾ ಪೇ ಮಾಡಿದ ಇದರಲ್ಲಿ ಒಂದು ಚಲನನ್ನು ಅವ್ರು ಇಟ್ಕೊಂಡಿರ್ತಾರೆ ಎರಡು ಚಲನನ್ನು ನಿಮ್ಗೆ ಕೊಟ್ಟಿರ್ತಾರೆ ಆ ಎರಡು ಚಲನ್ನ ಇದು ಏನು ಕಾಪಿ ಅದು ಒರಿಜಿನಲ್ ಬೇಕು ಅದರದ್ದು ಅದೇ ಅಂದರೆ ನಾನು ಹೇಳ್ತೇನಲ್ಲ ಎಲ್ಲದ್ರದ್ದು ಐದು ಸೆಟ್ ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ ಜೊರಾಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ ಆಯಿತಾ ಐದು ಸೆಟ್ಟು ಆ ಐದು ಸೆಟ್ಟಲ್ಲಿ ಒಂದು ಎರಡು ಕದ್ರು ಅಟೆಸ್ಟೇಷನ್ ಮಾಡಿಸಿ ಇನ್ನು ಮೂರು ಫೋಟೋ ಕಾಪಿ ಅಥವಾ ಜೊರಾಕ್ಸ್ ಕಾಪಿನ ನಿಮ್ಮ ಹತ್ರ ಇಟ್ಕೊಳ್ಳಿ ಫ್ಯೂಚರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಯೂಸ್ ಆಗುತ್ತೆ ಸೆಕೆಂಡ್ ಬಂದು ಫೀ ಪೇಯ್ಡ್ ಕಾಪಿ ಫೀ ಪೇಯ್ಡ್ ಕಾಪಿ ಅಂದರೆ ಗೊತ್ತಾಯ್ತಲ್ಲ ಇ ಕಾಲೇಜ್ ಕಾಪಿ ನಮ್ದಂದ್ರೆ ನೀವು ಇದು ಮಾಡಿದಾಗ ಕೇಯಲ್ಲಿ ಏನಾಗಿರುತ್ತೆ ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡ್ತೀರಾ ಫಸ್ಟ್ ಚಾಯ್ಸ್ ಒನ್ನು ಇದು ಮಾಡ್ತೀರಾ ಆವಾಗ ಏನು ಚಲನ್ ಡೌನ್ಲೋಡ್ ಆಗುತ್ತಲ್ಲ ಅದೇ ಫೀ ಪೇಯ್ಡ್ ಕಾಪಿ ಚಲನ್ ಡೌನ್ಲೋಡ್ ಆಗಿ ಕ ಹೋಗಿ ನೀವು ಬ್ಯಾಂಕಿಗೆ ಹೋಗಿ ಏನು ಫೀ ಪೇ ಮಾಡಿ ಬಂದಾದಮೇಲೆ ಅವರು ಸೀಲಲ್ಲಿ ಹಾಕಿರ್ತಾರೆ ಅವರು ಅದು ಥರ್ಡ್ ಒನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಕ್ನಾಲಜಿಮೆಂಟ್ ನೀವು ಸ್ಟಾರ್ಟಿಂಗು ಇದು ಮಾಡಿದಾಗ ರೀಸೆಂಟಾಗಿ ಬಂದಿತ್ತಲ್ಲ ನಿಮಗೆ ರೂರಲ್ ಕನ್ನಡ ಮೀಡಿಯಮ್ ಅದೆಲ್ಲ ಕ್ಲೀಮ್ ಮಾಡಿದಾಗ ಎಸ್ ನೋ ಅಂತ ಅದ್ರದ್ದು ಒಂದು ಕಾಪಿ ಓಕೆ ಅಂದರೆ ಒರಿಜಿನಲ್ಲೂ ಬೇಕು ಕಾಪಿನೂ ಬೇಕು ಅದು ಗೊತ್ತಾಯ್ತಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒನ್ ಟು ಟೆಂತ್ ಸ್ಟ್ಯಾಂಡ್ ಸ್ಟಡಿ ಸರ್ಟಿಫಿಕೇಟು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಇನ್ಕಮ್ ಇದ್ದರೆ ಕಾಸ್ಟ್ ಇದ್ದರೆ ಅದೆಲ್ಲದನ್ನು ಎಸ್ ಅನ್ನು ಅಂತ ಕೊಟ್ಟಿದ್ದಾರೆ ನೋಡಿ ಅದು ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಕ್ನಾಲಜಿಮೆಂಟ್ ಥರ್ಡ್ ಒನ್ ರ್ಯಾಂಕ್ ಕಾರ್ಡ್ ರ್ಯಾಂಕ್ ಕಾರ್ಡ್ ಅಂತ ಹೇಳಿದ್ರೆ ನಿಮಗೆ ಸಿ ಇ ಟಿ ಈಗ ಸಿ ಇ ಟಿ ರ್ಯಾಂಕ್ ಬಂದಿರೋದು ಕಾಪಿ ಇದೆಯಾ ನೋಡಿ ನಿಮ್ಗೆ ಇಂತಿಷ್ಟು ರ್ಯಾಂಕ್ ಬಂದಿದೆ ಅಂತ ಗೊತ್ತಿರುತ್ತಲ್ಲ ಆ ರ್ಯಾಂಕ್ ಕಾರ್ಡ್ ಅದ್ರದ್ದು ಬೇಕು ನೆಕ್ಸ್ಟ್ ಒಂದು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಅಂದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಟ್ವೆಲ್ತ್ ಮತ್ತು ಟೆಂತ್ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಆಯಿತಾ ಅದಾದಮೇಲೆ ಸ್ಟಡಿ ಸರ್ಟಿಫಿಕೇಟು ಸ್ಟಡಿ ಸರ್ಟಿಫಿಕೇಟ್ ನಿಮ್ಗೆ ಗೊತ್ತಿದೆಯಲ್ಲ ಒನ್ ಟು ಟೆಂತ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಲಾಸ್ಟ್ ಅಟೆಂಡೆಡ್ ಓಕೆ ಒನ್ ಟು ಟೆಂತ್ ಪ್ಲಸ್ ಲೆವೆಂತ್ ಟ್ವೆಲ್ತ್ ತೊಗೊಂಡಿರಿ ಸ್ಟಡಿ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಲಾಸ್ಟ್ ಅಟೆಂಡೆಡ್ ಟಿಲ್ ಟ್ವೆಲ್ತ್ವರೆಗೂ ತೊಗೊಂಡಿರಿ ಸ್ಟಡಿ ಸರ್ಟಿಫಿಕೇಟು ಬೆಟರ್ ಅದಾದಮೇಲೆ ಟಿ ಸಿ ವೆರಿ ಇಂಪಾರ್ಟೆಂಟ್ ಕಾಲೇಜಿಗೆ ಹೋದಾಗ ನೀವು ಈಗ ಸ್ಟಡಿ ಸರ್ಟಿಫಿಕೇ ಐ ಮೀನು ಇದಕ್ಕೆ ಹೋಗಿರ್ತೀರ ನೋಡಿ ಯಾವುದಕ್ಕೆ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ತೊಗೊಳ್ಳಿಕ್ಕೆ ಹೋಗ್ತಿರಲ್ಲ ಅವಾಗ ಸ್ಟಡಿ ಸರ್ಟಿಫಿಕೇಟು ತೊಗೊಳ್ಳಿ ಪ್ಲಸ್ ಟಿ ಸಿನೂ ತಗೊಳ್ಳಿ ಓಕೆ ಟಿ ಸಿ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ನಿಮ್ಮನ್ನು ನೆನಪಿಟ್ಕೊಳ್ಳಿ ಡೈರೆಕ್ಟ್ ಪಿ ಯು ಸಿಯಿಂದ ನೀವು ಒಂದು ಲೆಟ್ರ್ ಬರೀಬೇಕು ಪಿ ಯು ಸಿಯಿಂದ ಡೈರೆಕ್ಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಇಲ್ಲ ನೆನಪಿಟ್ಕೊಳ್ಳಿ ಟಿ ಸಿನ ನೀವು ಕಾಲೇಜಿಗೆ ಹೋಗಿ ತಗೊಳ್ಬೇಕು ಟಿ ಸಿ ಒರಿಜಿನಲ್ ತೊಗೊಂಡು ಹೋಗಲೇಬೇಕು ಈ ಥರ ಕಾಲೇಜಿಂದ ಇಂಜಿನಿಯರಿಂಗ್ ಕಾಲೇಜಿಗೆ ಟ್ರಾನ್ಸ್ಫರ್ ಆಗೋ ಸಿಸ್ಟಮ್ ಇಲ್ಲ ಓಕೆ ಇವಾಗಲೇ ಹೇಳ್ತಾ ಇದ್ದರೆ ಟಿ ಸಿ ನ ನೀವು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡಿಗೆ ಹೇಗೆ ಹೋಗ್ತಿರೋ ನೋಡಿ ಕೇಳಲಿಕ್ಕೆ ಕಾಲೇಜಿಗೆ ಅಥವಾ ಸ್ಟಡಿ ಸರ್ಟಿಫಿಕೇಟನ್ನು ಕೇಳಲಿಕ್ಕೆ ಹೋಗ್ತೀರೋ ನೋಡಿ ಆ್ಯಂಡ್ ದ್ಯಾಟ್ ಟೈಮ್ ಆಸ್ಕ್ ಫಾರ್ ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಈಗ ಕೊಡ್ತಾರೆ ಯಾಕಂದರೆ ನಿಮ್ದು ಆಲ್ರೆಡಿ ಸೆಕೆಂಡ್ ಪಿ ಯು ಮುಗ್ದಿದೆಯಲ್ವಾ ಸೊ ಟಿ ಸಿ ಕೊಡ್ತಾರೆ ಸ್ಟಡಿ ಸರ್ಟಿಫಿಕೇಟು ತಗೊಳ್ಳಿ ಲೆವೆಂತ್ ಟ್ವೆಲ್ ಇದು ಅದನ್ನು ಕೂಡ ಒರಿಜಿನಲ್ ತೊಗೊಳ್ಳಿ ಆಯಿತಾ ಟಿ ಸಿ ಮೇಲೆ ಮೈಗ್ರೇಷನ್ ಸರ್ಟಿಫಿಕೇಟ್ ಮೈಗ್ರೇಷನ್ ಸರ್ಟಿಫಿಕೇಟ್ ಎಲ್ರಿಗೂ ಆಗೋದಿಲ್ಲ ಯಾರ್ಯಾರು ಓನ್ಲಿ ಫರ್ ದೋಸು ಅಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ಆಗೋರಿಗೆ ಮಾತ್ರ ಓಕೆ ಮೈಗ್ರೇಷನ್ ಸರ್ಟಿಫಿಕೇಟು ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಕ್ಯಾಟಗರಿ ಒನ್ನ ಟು ಎನಾ ಟು ನಾ ತ್ರೀ ಎ ನಾ ತ್ರೀ ಬಿ ನಾ ಜನರಲ್ ಮೆರಿಟಾ ಸೊ ಕಾಸ್ಟ್ ಸರ್ಟಿಫಿಕೇಟು ಓಕೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಜನ್ರಲ್ ಮೆರಿಟ್ ಅವ್ರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಡ ಜನ್ರಲ್ ಮೆರಿಟ್ ಇನ್ ಕೇ ಇನ್ ಕೇಸ್ ನೀವು ಇದನ್ನು ಕ್ಲೇಮ್ ಮಾಡೋದಿದ್ರೆ ಮಾತ್ರ ನಿಮಗೆ ಇನ್ಕಮ್ ಕಡಿಮೆ ಇದೆ ಅಂತ ಇದು ಮಾಡ್ತೀರ ನೋಡಿ ಅವರಿಗೆ ಮಾತ್ರ ಓಕೆ ಸೊ ನಾನ್ ಕ್ರಿಮಿನಿಯರ್ ಎನ್ ಸಿ ಎಲ್ ಸಿ ಇದು ಮಾಡಿರ್ತಾರಲ್ಲ ಅವರಿಗೆ ಮಾತ್ರ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅದು ಅದಾದ ಮೇಲೆ ಇನ್ಕಮ್ ಸರ್ಟಿಫಿಕೇಟು ಗೊತ್ತಾಯ್ತಲ್ಲ ನಿಮಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ದೆನ್ ಇವರಿಗೆ ಹೈದರಾಬಾದ್ ಕರ್ನಾಟಕ ರೀಜನ್ಸ್ ಸ್ಟೂಡೆಂಟ್ಸ್ಗೆ ಇದು ಕಂಪಲ್ಸರಿ ತ್ರೀ ಸೆವೆಂಟಿ ಒನ್ ಜಿ ಕಲ್ಯಾಣ ಕರ್ನಾಟಕ ರೀಜನ್ಸ್ ಕೋಟಾ ಅಥವಾ ಹೈದರಾಬಾದ್ ಕರ್ನಾಟಕ ರೀಜನ್ ಕೋಟ ಅದನ್ನು ಕೂಡ ಸಬ್ಮಿಟ್ ಮಾಡಲೇಬೇಕು ಕಂಪಲ್ಸರಿ ಆಯಿತಾ ನೆಕ್ಸ್ಟ್ ಡಾಕ್ಯುಮೆಂಟ್ ಫಾರ್ ಎನಿ ಅದರ್ ರಿಸರ್ವೇಷನ್ ಎನಿ ಅದರ್ ರಿಸರ್ವೇಷನ್ ಅಂದರೆ ಏನು ಹೇಳಿ ನೀವು ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಿದ್ದಿದ್ರೆ ಅಥವಾ ರೂರಲ್ ಕೋಟಾ ಕ್ಲೈಮ್ ಮಾಡಿದ್ದರೆ ಅಥವಾ ಸ್ಪೋರ್ಟ್ಸ್ ಕೋಟಾ ಎನ್ ಸಿ ಸಿ ಅದೆಲ್ಲ ಆಲ್ರೆಡಿ ವೆರಿಫೈ ಆಗಿದೆ ಆನ್ಲೈನಲ್ಲಿ ಎಲ್ಲದು ವೆರಿಫೈ ಆಗಿದೆ ಬಟ್ ಆಫ್ಲೈನ್ ಕಾಲೇಜಿಗೆ ಹೋಗಿ ಇದನ್ನು ತೊಗೊಂಡು ಹೋಗಲೇಬೇಕು ಒರಿಜಿನಲ್ ಕಾಪಿನ ರೂರಲ್ ಕೋಟಾ ಕನ್ನಡ ಮೀಡಿಯಮ್ ಎನ್ ಸಿ ಸಿ ಸ್ಪೋರ್ಟ್ಸ್ ಎಕ್ಸ್ ಡಿಫೆನ್ಸ್ ವಾಟ್ ಎವರ್ ಅದೆಲ್ಲದನ್ನು ಒರಿಜಿನಲ್ ಇರಬೇಕು ಯಾವುದೇ ಇದು ಮಾಡಿದ್ದಿದ್ರು ಅದು ಒರಿಜಿನಲ್ ಇರಬೇಕು ಪ್ಲಸ್ ಎಸ್ ಎಸ್ ಪಿ ಐ ಡಿ ಎಸ್ ಎಸ್ ಪಿ ಐ ಡಿ ಅಂತ ಹೇಳಿದರೆ ನಿಮಗೆ ನಾನು ಹೇಳಿದ್ದೆ ಅಲ್ಲ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಈಗ ಲಾಗಿನ್ ಆದರೆ ನಿಮ್ಮ ಐ ಡಿನ ಇವಾಗಲೇ ಕ್ರಿಯೇಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಓಕೆ ಕ್ರಿಯೇಟ್ ಮಾಡಿಕೊಂಡು ಎಸ್ ಎಸ್ ಪಿ ಐ ಡಿ ಇದು ನೆಸೆಸಿಟಿ ಇಲ್ಲ ಇದು ಇವಾಗಲೇ ನೆಸೆಸಿಟಿ ಇಲ್ಲ ಬಟ್ ಟು ಬಿ ಇನ್ ಅ ಸೇಫರ್ ಸೈಡ್ ನೀವು ಮಾಡಬೇಕು ಅಂತಿದ್ರೆ ಎಸ್ ಎಸ್ ಪಿ ಐ ಡಿನ ಇವಾಗಲೇ ಕ್ರಿಯೇಟ್ ಮಾಡ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಬರುತ್ತೆ ಅಲ್ಲಿ ಎಸ್ ಎಸ್ ಪಿ ಐ ಡಿ ನಿಮ್ಮದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಿ ಆ ಇದು ಒಂದು ಇದು ಬೇಕಾಗಿರುತ್ತೆ ಏನು ಫೋಟೋ ಕಾಪಿ ಆಯಿತಾ ನೆಕ್ಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಯಾರದ್ದಿದು ಸ್ಟೂಡೆಂಟಿದು ಆಧಾರ್ ಕಾರ್ಡ್ ಸ್ಟೂಡೆಂಟಿದು ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಯಾರದ್ದು ಪೇರೆಂಟಿದು ನಿಮ್ಮ ಮದರ್ ಆರ್ ಫಾದರ್ ಯಾರದ್ದಾದರೂ ಓಕೆ ಇಬ್ಬರದ್ದು ಆಗಬೇಕಂತಿಲ್ಲ ಯಾರ್ದಾದ್ರೂ ಒಬ್ರದ್ದಾದರೂ ಓಕೆ ಯಾಕಂದ್ರೆ ಅಲ್ಲಿ ಬಾರ್ ಹಾಕಿದ್ದಾರೆ ಮದರ್ ಆರ್ ಫಾದರ್ ಅವರದ್ದೊಂದು ಪ್ಯಾನ್ ಕಾರ್ಡ್ ಬೇಕು ಆಯಿತಾ ಮತ್ತು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಲ್ಲಿ ನೋಡಿ ಫಾರ್ಮಲ್ ಡ್ರೆಸ್ ಕೋಡ್ ಏನಂದ್ರೆ ನೀವು ಜಾತ್ರೆ ಜಾತ್ರೆ ಡ್ರೆಸ್ ಕೋಡ್ ಹಾಕೊಂಡಿರೋದಲ್ಲ ಫಾರ್ಮಲ್ ಡ್ರೆಸ್ ಕೋಡ್ ಹಾಕೊಂಡು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಇದೆ ಎಲ್ಲ ಕಾಲೇಜಲ್ಲೂ ಇದೇ ಅಪ್ಲೈ ಆಗುತ್ತೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮದು ಓಕೆ ಸ್ಟೂಡೆಂಟ್ ಇದು ಲಾಸ್ಟಿಗೆ ಸಿಗ್ನೇಚರ್ ಆಫ್ ಅ ಸ್ಟೂಡೆಂಟ್ ಸಿಗ್ನೇಚರ್ ಆಫ್ ಅ ಸ್ಟೂಡೆಂಟ್ ಅಂದರೆ ಏನಂತ ಕೇಳಿದ್ರೆ ನೀವು ಯಾವುದೋ ಒಂದು ಪೇಪರ್ ಮೇಲ್ಗಡೆ ಸಿಗ್ನೇಚರ್ ಅದನ್ನ ನೀವು ಕಾಲೇಜಲ್ಲಿ ಹಾಕ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಅದನ್ನು ಇವರು ಅಂದರೆ ಬಿ ಎಮ್ ಎಸ್ ಐ ಟಿಯಲ್ಲಿ ಅವರು ಎಲ್ಲದರದ್ದು ಸಾಫ್ಟ್ ಕಾಪಿ ಕೇಳಿದು ಅದಕ್ಕೋಸ್ಕರ ಓಕೆ ಮತ್ತು ಸೇಫರ್ ಸೈಡಲ್ಲಿ ಇರಲಿಕ್ಕೆ ಅಂದರೆ ನಿಮಗೆ ಮುಂದೆ ಸ್ಕಾಲರ್ಶಿಪ್ ಕೇಳಬಹುದು ಕಾಲೇಜಲ್ಲಿ ಒಂದು ನಿಮ್ಮದು ಬ್ಯಾಂಕ್ ಇದು ಇದಿರುತ್ತೆ ನೋಡಿ ಪಾಸ್ಬುಕ್ಕು ಪಾಸ್ಬುಕ್ಕಿದು ಫ್ರಂಟ್ ಪೇಜ್ ಇರುತ್ತೆ ನೋಡಿ ಮೊದಲನೇ ಪೇಜು ಅದರಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ನಿಮ್ಮ ನೇಮು ಅಡ್ರೆಸ್ ಎಲ್ಲದಿರುತ್ತಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಅದನ್ನು ಒಂದು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ ಪ್ಲಸ್ ಅದ್ದು ಒರಿಜಿನಲ್ಲು ತೊಗೊಂಡು ಹೋಗಿರಿ ಆಯಿತಾ ಇದು ಕೇಳೋದಿಲ್ಲ ಯಾಕಂದರೆ ಸ್ಕಾಲರ್ಶಿಪ್ ಪರ್ಪಸ್ಸಿಗೆ ಕೆಲವೊಂದು ಕಾಲೇಜಲ್ಲಿ ಕೇಳ್ತಾರೆ ಕೆಲವೊಂದು ಕಾಲೇಜಲ್ಲಿ ಕೇಳೋದಿಲ್ಲ ಇದಿಷ್ಟು ಇದು ಆಯಿತಾ ಡಾಕ್ಯುಮೆಂಟ್ಸ್ ಇದು ಕಂಪಲ್ಸರಿ ಬೇಕ್ ಸ್ಟೂಡೆಂಟ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ ಇದು ಇಷ್ಟು ನೋಡಿ ಓಕೆ ಇದು ಬಿ ಎಮ್ ಎಸ್ ಐ ಟಿ ಕಾಲೇಜ್ ಇದು ಬಟ್ ಎಲ್ಲ ಕಾಲೇಜು ಇದೇ ಅಪ್ಲೈ ಆಗುತ್ತೆ ಆಲ್ಮೋಸ್ಟ್ ಓಕೆ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ನಾನು ಏನು ಅಂತ ಕೇಳಿದರೆ ಒಂದು ನಿಮ್ಮ ಯಾವುದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ಸ್ಕಾಲರ್ಶಿಪ್ ಕಾಲೇಜಲ್ಲಿ ಕೇಳಿದೆ ಇದ್ರೆ ನಿಮ್ಮ ಮುಂದೆ ಕೇಳ್ತಾರೆ ಯಾಕಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ದಾಗ ಕೇಳ್ತಾರೆ ಆಯಿತಾ ಇದಿಷ್ಟು ಇದು ಬಿಟ್ಟರೆ ಬೇರೆ ಏನಾದರೂ ರಿಸರ್ವೇಷನ್ಸು ಗೊತ್ತಿದೆ ನೀವು ಹೈದರಾಬಾದ್ ಕರ್ನಾಟಕ ಇದ್ದರೆ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಸ್ಪೋರ್ಟ್ಸ್ ಕೋಟ ಎನ್ ಸಿ ಸಿ ಎಕ್ಸ್ ಡಿಫೆನ್ಸ್ ಡಿಫೆನ್ಸ್ ಇದು ಯಾವುದೇ ಇದ್ರೂ ಅದು ಎಲ್ಲದ್ರದ್ದು ಒರಿಜಿನಲ್ ಸರ್ಟಿಫಿಕೇಟ್ ಬೇಕು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟನ್ನು ನಾನು ಹೇಳ್ತೇನೆ ನೋಡಿ ಒಂದು ಸೆಟ್ಟನ್ನು ಪೂರ್ತಿ ತೆಗೆದಿಟ್ಕೊಳ್ಳಿ ಆಯಿತಾ ಎಲ್ಲದನ್ನು ತೆಗೆದಿಟ್ಕೊಂಡು ಅದ್ರದ್ದೊಂದು ಐದು ಸೆಟ್ ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಮಾಡಿಕೊಳ್ಳಿ ಫೋಟೋ ಕಾಪಿ ತೆಗೆದಿಟ್ಕೊಂಡು ಆ ಫೋಟೋ ಕಾಪಿಯಲ್ಲಿ ಎರಡು ಸೆಟ್ಟಿಗೆ ಅಟೆಸ್ಟೇಷನ್ ಮಾಡಿಸಿ ಅಟೆಸ್ಟೇಷನ್ ಕಂಪಲ್ಸರಿ ಇಲ್ಲ ಸ್ಟೂಡೆಂಟ್ಸ್ ಬಟ್ ಟು ಬಿ ಸೇಫರ್ ಸೈಡ್ ಎಟಿಸ್ಟ್ರೇಷನ್ ಮಾಡಿಸಿ ಇನ್ನು ಉಳಿದಿರೋ ಮೂರು ಇದನ್ನು ಫೋಟೋ ಕಾಪಿನ ನಿಮ್ಮ ಹತ್ರ ತೆಗೆದಿಟ್ಕೊಳ್ಳಿ ಕಾಲೇಜಲ್ಲಿ ರೆಟಿಸ್ಟ್ರೇಷನ್ ತೆಗ್ದು ತೆಗೆ ತಗೊಳ್ಳೋದಿಲ್ಲ ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟೇಷನ್ ತಗೊಳ್ತಾರೆ ಏನು ಮಾಡಿ ಅವ್ರು ಒರಿಜಿನಲ್ ತಗೊಳ್ತಾರೆ ಒಂದು ಅಥವಾ ಎರಡು ಸೆಟ್ಟಿನ ಫೋಟೋ ಕಾಪಿ ಅವ್ರು ತೊಗೊಳ್ತಾರೆ ಆಯಿತಾ ಉಳಿದಿರೋದು ನಿಮ್ಮ ಹತ್ರ ಇರುತ್ತೆ ನಿಮಗೆ ಫ್ಯೂಚರಲ್ಲಿ ಇನ್ನು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಕಾಲೇಜಿಗೆ ಹೋಗಿ ನಂದು ಒರಿಜಿನಲ್ ಸರ್ಟಿಫಿಕೇಟ್ ಕೊಡಿ ಅಂದರೆ ಕೊಡೋದಿಲ್ಲ ಯಾಕಂತ ಕೇಳಿದರೆ ಟಿಲ್ ನೀವು ಇಂಜಿನಿಯರಿಂಗ್ ಮುಗಿಸೋವರೆಗೂ ಕೂಡ ಆ ಒರಿಜಿನಲ್ ಸರ್ಟಿಫಿಕೇಟ್ ಅವ್ರ ಹತ್ರ ಇರುತ್ತೆ ಯಾಕೆ ಕೇಳಿದರೆ ನೀವೀಗ ಮಿಡಲಲ್ಲಿ ಏನೋ ಅವ್ರಿಗೆ ಹೇಳದೆ ಕೇಳಿದೆ ಕಾಲೇಜ್ ಬಿಟ್ಟು ಹೋಗ್ಬೋದಲ್ಲ ಅವ್ರಿಗೆ ಅವಾಗ ಮೂರು ವರ್ಷದ ಕಾಲೇಜ್ ಫೀಸ್ ಲಾಸ್ ಆಗುತ್ತಲ್ಲ ಆವಾಗ ಅವರ ಹತ್ರ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ಇದ್ದರೆ ಒರಿಜಿನಲ್ ಸರ್ಟಿಫಿಕೇಟನ್ನು ಬಂದೇ ಬರ್ತೀರಾ ನೀವು ತ್ರೀ ಇಯರ್ಸ್ ಇದು ಫೀಸ್ ಪೇ ಮಾಡಿದರೆ ಮಾತ್ರ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ ನಿಮ್ಗೆ ವಾಪಸ್ ಕೊಡ್ತಾರೆ ಆಯಿತಾ ಅದಕ್ಕೋಸ್ಕರ ಇವಾಗಲೇ ಏನು ಬಿಟ್ಕೊಳ್ಳಿ ಒರಿಜಿನಲ್ ಸರ್ಟಿಫಿಕೇಟ್ ನಿಮ್ಗೆ ವಾಪಸ್ ಕೊಡೋದಿಲ್ಲ ಇವಾಗ ಸದ್ಯಕ್ಕೆ ಅದಕ್ಕೆ ಎಲ್ಲದ್ರದ್ದು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ ಮತ್ತೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ಗಳಿದೆ ಎಲ್ಲದೂ ತೆಗೆದಿಟ್ಕೊಳ್ಳಿ ಇದಿಷ್ಟು ಆಯ್ತಲ್ಲ ಅದು ಬಿಟ್ಟು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಿದೆ ಒರಿಜಿನಲ್ ಎಲ್ಲದನ್ನು ತಗೊಂಡು ಹೋಗಿ ಕ್ಯಾರಿ ಮಾಡ್ಕೊಂಡು ಹೋಗಿ ಅವ್ರು ಕೇಳ್ತಾರೋ ಇಲ್ಲವೋ ಸೆಕೆಂಡ್ರಿ ಮತ್ತೆ ಈಗ ನೀವು ಬೇರೆ ಊರಿಂದ ಬಂದಿರ್ತೀರಿ ಈಗ ನಾರ್ತ್ ಕರ್ನಾಟಕದಿಂದ ಬಂದಿರ್ಬೋದು ಅಥವಾ ನೀವು ಉಡುಪಿ ಮ್ಯಾಂಗ್ಳೂರಿಂದ ಬಂದಿರ್ಬೋದು ಅಥವಾ ಬೇರೆ ಕಡೆಯಿಂದ ಬೇರೆ ಊರಿಂದ ಮೈಸೂರಿಂದ ಬಂದಿರ್ಬೋದು ತುಮಕೂರಿಂದ ಬಂದಿರ್ಬೋದು ಬೆಂಗಳೂರಿಗೆ ಹೋಗ್ಬೋದು ಅಥವಾ ಇನ್ನೊಂದು ಊರಿಗೆ ಹೋಗುವಾಗ ನಿಮಗೆ ಮತ್ತೆ ಆ ನಾನು ಅದನ್ನು ತೊಗೊಂಡು ಬರಲಿಲ್ಲ ಇದನ್ನು ತಗೊಂಡು ಬರಲಿಲ್ಲ ಅಂತ ಮತ್ತೆ ವಾಪಸ್ ಹೋಗಲಿಕ್ಕೆ ಆಗೋದಿಲ್ಲ ದಟ್ ಈಸ್ ವೈ ಟು ಬಿ ಇನ್ ಅ ಸೇಫರ್ ಸೈಡ್ ಯಾವ ಯಾವ ಡಾಕ್ಯುಮೆಂಟ್ಸ್ಗಳಿದೆ ಎಲ್ಲದನ್ನು ಕ್ಯಾರಿ ಮಾಡಿ ಎಲ್ಲದರದ್ದು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ ಅವ್ರು ಯಾವುದನ್ನು ಕೇಳ್ತಾರೆ ಮತ್ತು ನಾನು ಇಲ್ಲಿ ಏನು ಲಿಸ್ಟ್ ಮಾಡಿದ್ದೀನಿ ಅದಿಷ್ಟನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಪ್ಲಸ್ ಬ್ಯಾಂಕ್ ಪಾಸ್ಬುಕ್ ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳಿ ಅವ್ರು ಇನ್ನೇನಾದರೂ ಎಕ್ಸ್ಟ್ರಾ ಕೇಳಿದರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಒಳ್ಳೆಯದು ಓಕೆ ಓಕೆ ಸ್ಟೂಡೆಂಟ್ಸ್ ಇದಿಷ್ಟು ನಾನು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಹೇಳಬೇಕಿತ್ತು ಡಾಕ್ಯುಮೆಂಟ್ಸ್ಗಳು ಇದಿಷ್ಟನ್ನು ದಯವಿಟ್ಟು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ ಟಿ ಸಿ ಸಿನ ಮಾತ್ರ ಕೇಳಿ ಕಾಲೇಜಲ್ಲಿ ಕೊಡ್ತಾರೆ ಓಕೆ ಓಕೆ ಸ್ಟೂಡೆಂಟ್ಸ ಓಕೆ ಮತ್ತು ನಿಮಗೆ ಫೀಸ್ ಬಗ್ಗೆ ಹೇಳಬೇಕಾಗಿತ್ತು ಫೀಸ್ ಏನಂತ ಕೇಳಿದರೆ ಕಾಲೇಜಲ್ಲಿ ಮತ್ತೆ ಎಕ್ಸ್ಟ್ರಾ ಫೀಸ್ ತಗೊಳ್ತಾರೆ ಹೆಚ್ಚಿನ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ತಗೊಳ್ತಾರೆ ಸ್ಟೂಡೆಂಟ್ಸು ಗ್ಯಾರಂಟಿ ತಗೊಳ್ತಾರೆ ನೋಡಿಕೊಳ್ಳಿ ಇಲ್ಲಿ ನಿಮಗೀಗ ಕೆ ಇ ಎಲ್ಲಿ ಚಲನಲ್ಲಿ ಎಷ್ಟು ಪ್ರಿಂಟ್ ಆಗಿದೆ ಅದು ಮಾತ್ರ ನಿಮ್ಮ ಫೀಸ್ ಅಲ್ಲ ಅದ್ರ ಜೊತೆ ಕಾಲೇಜಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳ್ತಾರೆ ಓಕೆ ನೋಡ್ಕೊಳ್ಳಿ ಅದಿಷ್ಟು ಫೀಸನ್ನು ರೆಡಿ ಮಾಡಿ ಇಟ್ಕೊಂಡು ಹೋಗಿ ಓಕೆ ಮತ್ತು ಫೀಸ್ ಪೇ ಮಾಡುವಾಗ ಆನ್ಲೈನಲ್ಲಿ ನಿಮ್ಗೆ ಕಂಫರ್ಟೇಬಲ್ ಅನಿಸಿದರೆ ಆನ್ಲೈನ್ ಮಾಡಿ ಅದರ್ವೈಸ್ ಚಲನನ್ನು ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡೋದು ನನ್ನ ಪ್ರಕಾರ ಬೆಟರ್ ಆಪ್ಷನ್ ಓಕೆ ಓಕೆ ಸ್ಟೂಡೆಂಟ್ಸ್ ಮುಂದಿನ ಬಿಡಿದ್ದೇನೆ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್ ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ ಮತ್ತು ನಾನು ಎಷ್ಟೇ ಇನ್ಫಾರ್ಮೇಟಿವ್ ವೀಡಿಯೋ ಹಾಕಿದ್ರು ಕೆಲವೊಂದು ವೀಡಿಯೋಗಳಿಗೆ ಅಲ್ಲಿ ಡಿಸ್ಲೈಕ್ ಇದ್ದೇ ಇರುತ್ತೆ ಓಕೆ ನೀವು ಎಲ್ಲರಿಗೂ ಕೂಡ ನಾವು ಇಷ್ಟ ಆಗ್ಲಿಕ್ಕೆ ಆಗೋದಿಲ್ಲ ಬಟ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು ನಿಖಿಲೇಶ್ ಅಂಟಿಲ್ ದಟ್ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಜೈ ಭಾರತ್ ಮಾತೆ